スワルナ。ನನ್ನ ವಿಷ್ಣು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಆದ್ರೆ ನೀವು ನನ್ನ ವಿಷ್ಣು ಮೇಡಮ್ ಏನ್ ತೀರ್ಪು ಕೊಟ್ರು ಮಗಳೇ? ತೀರ್ಪು ನಿನ್ ಪರವಾಗಿ ಆಗಿದೆ ಅಲ್ವಾ? ಡಿವೋರ್ಸ್ ಸಿಕ್ಕಿದೆ ಅಲ್ವಾ ವಿಷ್ಣುವಿಂದ ನಿನ್ಗೆ? ಯಾಕ್ ರಜನಿ ಏನು ಮಾತಾಡ್ತಾ ಇಲ್ಲ? ಏನಾಯ್ತು ಜಡ್ಜ್ ಮೇಡಮ್ ಎದುರು? ಏನಾಯ್ತು ಅಂತ ನಾನು ಹೇಳ್ತೀನಿ. ನಿಮ್ಮೆಲ್ಲರ ಕುತೂಹಲಕ್ಕೆ ನಾನು ಉತ್ತರ ಕೊಡ್ತೀನಿ ವಿಷ್ಣು. ಇವತ್ತು ಇಡೀ ದಿವಸ ನಾನು ನಿನ್ ಜೊತೆನೆ ಇರ್ತೀನಿ, ನಿನ್ನ ಉಚ್ಚಾವೇಶನ ಕಂಟ್ರೋಲ್ ಮಾಡಕ್ಕೆ. ಹಂಗೆಲ್ಲ ಏನೂ ಇಲ್ಲ ಅಣ್ಣ, ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಕೋರ್ಟಲ್ಲಿರೋ ಎಲ್ರಿಗೂ ಸ್ವೀಟ್ ಹಂಚ್ಬಿಡು ರಜನಿ ಹೆಸರಲ್ಲಿ. ಅಂದ್ರೆ ಡಿವೋರ್ಸ್ ಸಿಗ್ಲಿಲ್ಲ ರಜನಿಯಿಂದ ನನಗೆ. ಇವತ್ತಿಂದ ಇನ್ನಾರು ತಿಂಗಳು ರಜನಿ ನನ್ನ ಜೊತೆಗೆ ನನ್ನ ಮನೆಯಲ್ಲೇ ಇರಬೇಕು. ಹಾಗೆ ನನ್ನನ್ನು ಅರ್ಥ ಮಾಡ್ಕೋಬೇಕು. ಇಬ್ರು ಮಧ್ಯೆ ಹೊಂದಾಣಿಕೆ ಸಮಸ್ಯೆ ಇದೆ, 6 ತಿಂಗಳು ಹೊಂದ್ಕೊಳ್ತಾ ಹೋಗಿ ಅಂತ ಹೇಳಿದ್ದಾರೆ. ರಜನಿಯಿಂದ ನನಗೆ ಡೈವೋರ್ಸ್ ಸಿಗಲಿಲ್ಲ, ಅವಳಿಂದ ನಾನು ದೂರ ಆಗಿಲ್ಲ. ರಜನಿ ನನ್ನ ಜೊತೆಲೇ ಇರ್ತಾಳೆ. ರಜನಿ, ವಿಷ್ಣು ನಿಮ್ಮಿಬ್ರದ್ದು ಒಂದು ಸೈನ್ ಆಗಬೇಕಿತ್ತು. ಏನ್ರಿ ಇದು, ಈ ಥರ ತೀರ್ಪು ಕೊಟ್ಟಿದ್ದಾರೆ? ಇವರಿಬ್ರು ಜೊತೆಗೆ 6 ತಿಂಗಳು ಇರ್ಬೇಕಂತೆ. ಇಷ್ಟ ಇಲ್ಲ ಅಂತ ತಾನೇ ನನ್ನ ಮಗಳು ಡಿವೋರ್ಸಿಗೆ ಅಪ್ಲೈ ಮಾಡಿದ್ದು. ಈಗ 6 ತಿಂಗಳು ಅಂದ್ರೆ ನಾನ್ ಕಳ್ಸೋದಿಲ್ಲ ನನ್ನ ಮಗಳನ್ನ. ಕೋರ್ಟ್ ಆದೇಶನ ಪಾಲಿಸದೇ ಇದ್ರೆ ಕ್ರೈಮ್ ಆಗುತ್ತೆ. ರಜನಿ ಅವರು ಸರಿಯಾದ ಕಾರಣ ಕೊಡೋದ್ರಲ್ಲಿ ಎಡವುದ್ರು. ಎಲ್ಲದಕ್ಕಿಂತ ಮುಖ್ಯವಾಗಿ ನಿನ್ನ ಆಫೀಸಲ್ಲಿ ನಡೆದ ಬೆಂಕಿ ಪ್ರಕರಣದಲ್ಲಿ ವಿಷ್ಣುಗೆ ರಜನಿ ಮೇಲೆ ಪ್ರೀತಿ ಹಾಗೂ ಕಾಳಜಿ ಇದೆ ಅಂತ ಪ್ರೂವ್ ಆಯಿತು. ರಜನಿ ಅವರು 6 ತಿಂಗಳು ಇರಲೇಬೇಕು ವಿಷ್ಣು ಅವ್ರ ಜೊತೆ. ಕೋರ್ಟ್ ಬಗ್ಗೆ ನನಗೆ ಗೌರವ ಇದೆ, ಬೇರೆ ದಾರಿನೇ ಇಲ್ವಾ? ಅಪೀಲ್ ಹೋಗ್ಬೋದು, ಆದರೆ ಪ್ರಯೋಜನ ಇಲ್ಲ. ಇದೇ ತೀರ್ಪನ್ನ ಎತ್ತಿ ಹಿಡಿತಾರೆ, ಟೈಮು ದುಡ್ಡು ಎಲ್ಲ ವೇಸ್ಟು. ನನಗನ್ನಿಸ್ತಿದೆ ರಜನಿಗೆ ವಿಷ್ಣು ಮೇಲೆ ಪ್ರೀತಿ ಇದೆ ಅಂತ.
ಸೈನ್ ಆಗಬೇಕು, ಅಲ್ಲಿರ್ತೀನಿ ಬನ್ನಿ. ರಜನಿ ಪುಟ್ಟ ಸೈನ್ ಮಾಡಿ ಬರೋಣ ಬಾಮ್ಮ. ಚಕ್ಕಿರಿ ಕೈನ. ಆಯ್ತು ಮೇಡಮ್, ಹೋಗೋಣ.